ಹಲೋ ಕರ್ನಾಟಕ, ವೆಲ್ಕಮ್ ಟು ಚಿನ್ಮಯ ಸ್ಟ್ರೀಮ್. ನಾನು ನಿಮ್ಮ ಮನೆ ಮಗಳು ಸುಧಾಶ್ರೀ ಗೌಡ. ಅಬ್ಬಾಬಾ, ಏನು ಬಿಸಿಲು ರೀ, ಸಿಕ್ಕಾಬಟ್ಟೆ ಬಿಸಿಲು. ಬೆಳಗ್ಗೆ ಕಾಫಿ ಟೀ ಬೇಡ, ಏನಾದರೂ ತಂಪಾಗಿ ಕುಡಿಬೇಕು ಅಂತ ಅನಿಸುತ್ತೆ ಅಲ್ವಾ? ಎಸ್, ತಂಪಾಗೂ ಇರಬೇಕು, ಆರೋಗ್ಯವಾಗೂ ಇರಬೇಕು ಅಂತ ಒಂದು ಮ್ಯಾಜಿಕಲ್ ಡ್ರಿಂಕನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ ಡ್ರಿಂಕನ್ನು ಕುಡಿದ್ರೆ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ, ವೆಯ್ಟ್ ಕಮ್ಮಿ ಇರೋರಿಗೂ ಕೂಡ ಹೆಲ್ದಿ ವೆಯ್ಟ್ ಮೈಂಟೈನ್ ಆಗುತ್ತೆ. ಎಲ್ಲರೂ ಕೂಡ ಕುಡಿಬೋದು. ಇದನ್ನು ಕುಡಿದ್ರೆ ದೇಹ ತಂಪಾಗೋದ್ರ ಜೊತೆಗೆ ಬಾಡಿ ಕೂಡ ಡಿಟಾಕ್ಸ್ ಆಗುತ್ತೆ ಅಂತ ಒಂದು ಡ್ರಿಂಕನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಕುಂಬಳಕಾಯಿ ತೊಗೊಳ್ಳಿ. ಕುಂಬಳಕಾಯಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಪೀಸ್ ಮಾಡ್ಕೊಳ್ಳಿ ಫಟಾಫಟ್ ಅಂತ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪುದೀನ ಸ್ವಲ್ಪ ಮೆಣಸು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಇಷ್ಟೇ, ರುಬ್ಕೊಂಡ ಮೇಲೆ ಅದನ್ನು ಸೋಸಬೇಡಿ, ಹಾಗೇನೆ ಹಾಕ್ಕೊಳ್ಳಿ. ಯಾಕೆಂದರೆ ಅದರಲ್ಲಿ ಫೈಬರ್ ಕಂಟೆಂಟ್ ಎಲ್ಲ ಇರುತ್ತೆ, ಹಾಗಾಗಿ ನೀವು ಹಾಗೇನೆ ಅದನ್ನು ಹಾಕೋಬೇಕು. ಅದ್ರ ಜೊತೆಗೆ ನೀವು ಒಂದು ಸ್ವಲ್ಪ ಕಾಯಿ ತುರಿ ತೊಗೊಳ್ಳಿ. ಹಸಿ ಕಾಯನ್ನು ತೊಗೊಂಡು ಅದಕ್ಕೆ ಒಂಚೂರು ಶುಂಠಿ ಹಾಕ್ಕೊಳ್ಳಿ. ಶುಂಠಿ ನಮಗೆ ಇನ್ಫ್ಲಮೇಟ್ರಿಯಾಗಿ ವರ್ಕ್ ಮಾಡುತ್ತೆ ನಮ್ಮ ಬಾಡಿಗೆ. ಹಾಗೆ ಆಮೇಲೆ ಇದು ಬೂದು ಗುಂಬಳಕಾಯಿ. ಈ ಬೂದು ಗುಂಬಳಕಾಯಿ ರಸನ ನೀವು ತಿಂಡಿ ತಿನ್ನೋ ಅರ್ಧ ಗಂಟೆ ಮುಂಚೆ ಕುಡಿದ್ರೆ ನಿಮ್ಮ ಹಾರ್ಟ್ಗೂ ಒಳ್ಳೆಯದು, ನಿಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಹೋಗಿ ಒಳ್ಳೆ ಕೊಲೆಸ್ಟ್ರಾಲ್ ನಿಮ್ಮ ಬಾಡಿಗೆ ಸಿಗುತ್ತೆ. ಇದ್ರ ಜೊತೆಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ ರೀ. ಇದನ್ನೆಲ್ಲ ನಾನು ಯೂಟ್ಯೂಬಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಇದಾದಮೇಲೆ ತಿಂಡಿ ತಿನ್ಬೋದಾ? ಹೌದು, ತಿಂಡಿ ತಿನ್ಬೋದು. ನಾನು ಕೂಡ ಇವತ್ತು ತಿಂಡಿಗೆ ಸ್ವೀಟ್ ಅವಲಕ್ಕಿ ಖಾರ ಅವಲಕ್ಕಿ ಮಾಡಿದ್ದೆ. ಥ್ಯಾಂಕ್ ಯು.